ಮಹಾಭಾರತದ ಯುದ್ಧ ಕಾಲದಲ್ಲೂ ಸಂಭವಿಸಿತ್ತು ಎರಡೆರಡು ಗ್ರಹಣಗಳು. ಇದರಿಂದ ಪರಿಣಾಮ ಆದ್ರೂ ಏನಾಗಿರಬಹುದು ತಿಳ್ಕೊಳ್ಳೋಣ ಬನ್ನಿ. ಇದೇ ಜುಲೈ 13ನೇ ತಾರೀಕು ಸೂರ್ಯ ಗ್ರಹಣ, ಹಾಗೆ 27ನೇ ತಾರೀಕು ಚಂದ್ರಗ್ರಹಣ ಅನ್ನೋ ವಿಚಾರ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿರ್ಬೇಕು. ಆದ್ರೆ ಈ ರೀತಿಯ ಗ್ರಹಣದಿಂದ ಅನಾಹುತ ಕಟ್ಟಿಟ್ಟ ಬುತ್ತಿ ಅನ್ನೋದು ಜ್ಯೋತಿಷಿಗಳ ಮಾತು. ಇರ್ಲಿ ಬಿಡಿ, ಈಗ ವಿಷಯಕ್ಕೆ ಬರೋಣ. ಈಗ ಹೇಗೆ 15 ದಿನಗಳ ಅಂತರದಲ್ಲಿ ಸೂರ್ಯ ಚಂದ್ರ ಗ್ರಹಣಗಳು ಸಂಭವಿಸಿದ್ಯೋ ಅದೇ ರೀತಿ ಮಹಾಭಾರತ ಯುದ್ಧ ನಡೀತಲ್ಲ, ಆ ಕೂಡ 13.75 ದಿನದ ಅಂತರದಲ್ಲಿ ಎರಡು ಗ್ರಹಣಗಳು ಕುರುಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿತ್ತು ಅನ್ನೋ ಬಗ್ಗೆ ಉಲ್ಲೇಖ ಇದೆ. ಆ ಕಾರಣಕ್ಕೆ ಈ ತಿಂಗಳು ಅಂತ ಸಾವು ನೋವುಗಳು ಸಂಭವಿಸೋ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಜ್ಯೋತಿಷಿಗಳು. ಆದ್ರೆ ಮಹಾಭಾರತವೋ ಕಾವ್ಯವೋ ಅಥವಾ ಇತಿಹಾಸವೋ ಅನ್ನೋ ಜಿಜ್ಞಾಸೆ ಮಧ್ಯ ಆರ್ಯಭಟ ಹಾಗೆ ವರಾಹ ಮಿಹಿರ ಇಬ್ರು ಆಗಿನ ಕಾಲಘಟ್ಟದ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆರ್ಯಭಟರ ಪ್ರಕಾರ ಕ್ರಿಸ್ತಪೂರ್ವ 3130 3140 ಮಧ್ಯ ಮಹಾಭಾರತದ ಯುದ್ಧ ಸಂಭವಿಸಿದೆ. ವರಾಹ ಮಿಹಿರರು ಸಹ ಈ ಕಾಲವನ್ನ ತಮ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಸನಾತನ ಧರ್ಮ ಪಾಲಿಸೋರು ಕೃಷ್ಣನ ಕಾಲವಾದ ನಂತರ ಕಲಿಯುಗ ಶುರುವಾಯಿತು ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ 3102 ಆರಂಭವಾಯಿತು. ಮಹಾಭಾರತ ಯುದ್ಧ ನಡೆದ ಕಾಲ ಕ್ರಿಸ್ತಪೂರ್ವ 3138 ಅಂತ ಬಲವಾಗಿ ನಂಬುತ್ತಾರೆ. ಆದ್ರೆ ಮಹಾಭಾರತವೋ ಕಾವ್ಯವೋ ಇತಿಹಾಸವೋ ಅನ್ನೋ ಬಗ್ಗೆ ಇನ್ನೂ ಗೊಂದಲ ಇದೆ. ಆಧಾರ ಹುಡುಕೋ ಪ್ರಯತ್ನ ಮಾಡಬೇಕು ಅಂದ್ರೆ ಆ ಘಟನೆಗಳು ನಡೆದ ಸ್ಥಳಗಳಲ್ಲಿ ಎಷ್ಟೋ ತಲೆಮಾರುಗಳ ಜನ ಬದುಕು ನಡೆಸಿದ್ದಾರೆ, ಆ ಗುರುತುಗಳು ಇನ್ನೂ ಉಳಿದಿರುತ್ತವ ಅನ್ನೋ ಬಗ್ಗೆ ಅನುಮಾನ ಕೂಡ ಕಾಡುತ್ತೆ. ಇನ್ನು ನಮ್ಮ ಪಾಲಿನ ಜನಪದವೇ ಆದ ಪುರಾಣ ಮತ್ತೆ ವೇದವನ್ನೇ ನೆಚ್ಕೋಬೇಕು, ಅದರಲ್ಲಿ ಎಷ್ಟೆಲ್ಲ ಸೇರ್ಪಡೆ ಆಗಿದ್ಯೋ ಅನ್ನೋ ಬಗ್ಗೆ ಅನುಮಾನ ಕೂಡ ಮೂಡುತ್ತೆ. ಆದ್ರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೆಲವು ಗುರುತುಗಳು ಸಿಗತ್ವೆ. ಇಚ್ಛಾ ಮರಣಿಯಾಗಿದ್ದ ಭೀಷ್ಮರು ಪರ್ವ ಕಾಲಕ್ಕಾಗಿ ಕಾಯ್ತಾರೆ, ಅಂದ್ರೆ ಅದು ನಾವು ಸಂಕ್ರಾಂತಿ ಅಂತ ಈಗ ಕರೆಯುವ ಉತ್ತರಾಯಣ ಪುಣ್ಯಕಾಲ. ಆದ್ರೆ ಈಗಿನಂತೆ ಆಗ ಸಂಕ್ರಾಂತಿ ಜನವರಿ ತಿಂಗಳಲ್ಲಿ ಬರ್ತಿತ್ತು ಅಂತ ಅನ್ಕೋಬೇಡಿ, ಯಾಕಂದ್ರೆ ಅದು ದ್ವಾಪರ ಯುಗ, ಅಂದ್ರೆ ರವಿಯ ಚಲನೆಯ ವೇಗದಲ್ಲಿ ವ್ಯತ್ಯಾಸವಾಗಿ ಅದು ಬೇರೆ ಯಾವುದೋ ದಿನವಾಗಿದ್ರು ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಈ ಎರಡೆರಡು ಗ್ರಹಣಗಳ ಪರಿಣಾಮ ಏನಾಗಬಹುದು? ಕ್ರಿಸ್ತಪೂರ್ವ 3129 2599 2056 1853 1708 ಹಾಗೆ 1309 ಹೀಗೆ ಬೇರೆ ಬೇರೆ ವರ್ಷಗಳಲ್ಲಿ ಎರಡು ಅಂದ್ರೆ ಸೂರ್ಯ ಮತ್ತೆ ಚಂದ್ರಗ್ರಹಣಗಳು ಆಗಿವೆ. ಮಹಾಭಾರತದ ಯುದ್ಧ ವರ್ಷವನ್ನ ಗುರುತಿಸೋಕೆ ತೊಡಕಾಗಿರುವ ಅಂಶ ಇದೇನೆ. ಆದ್ರೆ ಆರ್ಯಭಟ ಹಾಗೆ ವರಾಹಮಿಹಿರರ ಲೆಕ್ಕಾಚಾರದ ಪ್ರಕಾರ ಒಂದು ನಂಬಿಕೆ ಇರೋದ್ರಿಂದ ಕ್ರಿಸ್ತಪೂರ್ವ 3129 ಹೆಚ್ಚು ನಂಬಿಕೆಯಿಂದ ಸ್ವೀಕರಿಸಬಹುದು. ಸೂರ್ಯ ಚಂದ್ರ ಗ್ರಹಣ ಪ್ರತಿ ತಿಂಗಳು ಸಂಭವಿಸುತ್ತೆ, ಆದ್ರೆ ಗೋಚರವಾಗೋದು ಕೆಲವು ಮಾತ್ರ. ಆ ಕೆಲವು ಪೈಕಿ ವಿರಳವಾಗಿ ಎರಡೆರಡು ಗ್ರಹಣ ಕಾಣಿಸಿಕೊಳ್ಳುತ್ತವೆ. ನಾಳಿನ ಗ್ರಹಣ ಭಾರತದಲ್ಲಿ ಗೋಚರಿಸದೇ ಇರಬಹುದು, ಆದ್ರೆ ಭೂಮಿ ಮೇಲೆ ಪರಿಣಾಮ ಬೀರತ್ತೆ. ಪಂಚಭೂತಗಳಾದ ಅಗ್ನಿ, ಪೃಥ್ವಿ, ವಾಯು, ಜಲ ಹಾಗೆ ಆಕಾಶ, ಈ ಪೈಕಿ ಯಾವ್ದ್ರ ಮೇಲೆ ಅದು ಹೇಗೆ ಪರಿಣಾಮ ಬೀರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.